ಮಾಯಣ್ಣ ನಾನು ಐಎಫ್ಬಿ ಕಂಪನಿ ಆಡಳಿತ ವರ್ಗದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಆ ಕಾರ್ಖಾನೆಯ ಏನು ನಮ್ಮ 258 ಜನ ಕನ್ನಡಿಗರನ್ನ ನೀವು ಕೆಲಸದಿಂದ ಏನು ಆಚೆ ಹಾಕಿದ್ದೀರಿ, ಗುತ್ತಿಗೆದಾರ ಬದಲಾಗಿದ್ದಾನೆ ಅಂತೇಳಿ ಕಾರ್ಮಿಕರನ್ನ ಬದಲಾಯಿಸೋ ರೀತಿ ಇದೆಯಲ್ಲ, ಅದು ಬಹಳ ತಪ್ಪು. ಆ 258 ಜನಕ್ಕೆ ಅವಲಂಬಿತರು 5-5 ಜನ ಅಂದರೆ ಸುಮಾರು 1,500 2,000 ಜನ ಕನ್ನಡಿಗರನ್ನು ನೀವು ಬೀದಿಗೆ ಹಾಕಿದಂಗಾಗಿದೆ. ದಯಮಾಡಿ ಆ ಬೀದಿಗೆ ಹಾಕಿರೋ ಕಾರ್ಮಿಕರನ್ನ ಈ ಕೂಡಲೇ ನೀವು, ಇದಕ್ಕೆ ಸಮಯ ಬೇಕಾಗಿಲ್ಲ, ಕಣ್ಣಿಗೆ ಕಾಣ್ತಾ ಇದೆ ನೀವು ಮಾಡ್ತಾರೋ ಅನ್ಯಾಯ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸಮಸ್ತ ಕನ್ನಡಿಗರು, ಬೆಂಗಳೂರಿನ ಕನ್ನಡಿಗರು, ಎಲ್ಲ ಹೋರಾಟಗಾರರು, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಮಿಕರ ಪರವಾಗಿದೆ. ಕಾರ್ಮಿಕರು ತುಂಬ ಯುವಕರಿದ್ದಾರೆ, ಅವ್ರನ್ನ ಬೀದಿಗೆ ಹಾಕಿ ಅವ್ರ ಜೀವನ ಹಾಳು ಮಾಡಬೇಡಿ, ಅವ್ರ ಅವಲಂಬಿತರನ್ನ ಬೀದಿಗೆ ಹಾಕಬೇಡಿ. ದಯಮಾಡಿ ನೀವು ಗುತ್ತಿಗೆದಾರನ ಯಾರನ್ನಾರೂ ಬದಲಾಯಿಸ್ಕೊಳ್ಳಿ, ಕಾರ್ಮಿಕರನ್ನ ಬದಲಾಯಿಸಬಾರ್ದು. ಈ ಕೂಡಲೇ ಕಾರ್ಮಿಕರನ್ನ ತಗೋಬೇಕು. ನೀವೇನಾದರೂ ಕಾರ್ಮಿಕರನ್ನ ತಗೊಳ್ಳದೇ ಇದ್ರೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳು, 198 ವಾರ್ಡ್ ಅಧ್ಯಕ್ಷರು, 14 ಹೋಬಳಿ ಅಧ್ಯಕ್ಷರುಗಳು ಸೇರಿ ಕಾರ್ಮಿಕರ ಒಟ್ಟಾರೆಯಾಗಿ ಕರ್ನಾಟಕ ಕೈಗಾರಿಕಾ ವಾಣಿಜ್ಯ ಸಂಘಟನೆಗಳ ಅಧ್ಯಕ್ಷ ಎಂ ತಿಮ್ಮಯ್ಯರ ನೇತೃತ್ವದಲ್ಲಿ, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರ ಮಾಯಣ್ಣ ನನ್ನ ನೇತೃತ್ವದಲ್ಲಿ, ಮಲ್ಲಿಂಗಿ ಅವರ ನೇತೃತ್ವದಲ್ಲಿ, ಅಜಿತ್ ಕುಮಾರ್ ಅವರ ನೇತೃತ್ವದಲ್ಲಿ, ಎಲ್ಲ ಸಂಘ ಸಂಸ್ಥೆಗಳ ಹೋರಾಟಗಾರರ ನೇತೃತ್ವದಲ್ಲಿ ನಾವು 60ನೇ ಮೆರವಣಿಗೆಯನ್ನು ವಿಧಾನಸೌಧಕ್ಕೆ ಹೋಗ್ತೀವಿ. ದಯಮಾಡಿ ಹೆಚ್ಚಾಗಿ ಅವಘಡ ಮಾಡಿಕೊಳ್ಳದಾಗೆ ತಾವು ಆ ಕಾರ್ಮಿಕರ ಮೇಲೆ ಪ್ರೀತಿ ತೋರಿಸಿ ಅವ್ರನ್ನ ಕಾರ್ಖಾನೆ ಒಳಗಡೆ ಸೇರಿಸ್ಕೊಂಡು ಅವ್ರಿಗೆ ಉದ್ಯೋಗ ಕೊಡಿ, ಅವ್ರನ್ನ ಬೀದಿಗೆ ಹಾಕ್ಬಿಡಿ ಅಂತೇಳಿ ನಾನು ಆಡಳಿತ ವರ್ಗಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇಲ್ಲ ಅಂತಂದರೆ ನಾವು ಗಾಂಧಿಗಿರಿ ಮುಖಾಂತರ 60ನೇ ಮೆರವಣಿಗೆಯನ್ನು ವಿಧಾನಸೌಧವರೆಗೂ ಮಾಡಿ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. ನೀವು ಕರ್ನಾಟಕದಲ್ಲಿದ್ದೀರಿ, ಬೆಂಗಳೂರಲ್ಲಿದ್ದೀರಿ, ಅದನ್ನು ಮರಿಬೇಡಿ. ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ. ಕನ್ನಡಿಗರಿಗೆ ಅನ್ಯಾಯ ಆದರೆ ಕರ್ನಾಟಕನೇ ಎದ್ದೊಳುತ್ತೆ. ನಿಮಗೆ ದೊಡ್ಡ ಧಿಕ್ಕಾರ ಇರಲಿ. ಮೊದಲು ಈ ಕಾರ್ಮಿಕರನ್ನ ಸೇರಿಸ್ಕೊಂಡಿಲ್ಲ, ವಿನಂತಿ ಮಾಡ್ಕೊಳ್ತೀನಿ. ಮಾಯಣ್ಣ ಅಧ್ಯಕ್ಷ, ಬೆಂಗಳೂರು ಕ್ಷೇತ್ರದ ಅಧ್ಯಕ್ಷ, ಕನ್ನಡ ಸಾಹಿತ್ಯ ಪರಿಷತ್ತು. ಇಲ್ಲಿ ನಮ್ಮದೇ ಕ್ಷೇತ್ರದಲ್ಲಿ ಸುಮಾರು 258 ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ಹೊರಹಾಕಿರ್ತಕ್ಕಂಥದ್ದು ಈ ಆಡಳಿತ ಮಂಡಳಿಯವರು ಮಾಡಿರ್ತಕ್ಕಂಥ ಒಂದು ಏಕಪಕ್ಷೀಯವಾದಂಥ ಮತ್ತು ಕಾರ್ಮಿಕರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದರಲ್ಲಿರ್ತಕ್ಕಂಥ 258 ಜನಗಳಲ್ಲಿ ಎಲ್ಲರೂ ಕೂಡ ಬಹುತೇಕ ಕನ್ನಡಿಗರು. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಅದನ್ನು ನಾವು ಸಾಹಿತ್ಯ ಪರಿಷತ್ತಿನವರು ನೋಡಿಕೊಂಡು ಸುಮ್ಮನೆ ಸಹಿಸಿಕೊಂಡಿರೋಕ್ಕಾಗೋದಿಲ್ಲ. ಇವರನ್ನು ಕೆಲಸಕ್ಕೆ ತಗೊಳ್ಳೋರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು ನಗರ ಜಿಲ್ಲೆ ಮತ್ತು ಮಹದೇವಪುರ ಕ್ಷೇತ್ರ ಘಟಕ ಈ ಕಾರ್ಮಿಕರ ಜೊತೆಯಲ್ಲಿರುತ್ತೆ. ಅವರ ಜೊತೆಯಲ್ಲಿ ನಾವು ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ನಮ್ಮ ಮಾಯಣ್ಣನವರ ನೇತೃತ್ವದಲ್ಲಿ 60ನೇ ಮೆರವಣಿಗೆಯನ್ನು ಕೂಡ ಮಾಡಿ ವಿಧಾನಸೌಧ ಚೋಲವನ್ನು ಮಾಡ್ತೇವೆ. ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಕೂಡ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನು ಸರೋಜಿನಿ ಮಹಿಷಿ ವರದಿಯನ್ನು ಅನುಷ್ಠಾನ ಏನು ಮಾಡಿದ್ದಾರೆ ಅದನ್ನು ಯಾರೂ ಕೂಡ ಪಾಲಿಸ್ತಾ ಇಲ್ಲ. ಅದನ್ನು ಪಾಲಿಸಿ ಎಲ್ಲ ಕನ್ನಡಿಗರಿಗೆ ಶೇಕಡ 70ರಷ್ಟು ಕೆಲಸಗಳನ್ನು ಮೀಸಲಾಗಿಡಬೇಕು ಮತ್ತು ಕನ್ನಡಿಗರಿಗೆ ಇಲ್ಲಿ ಮೀಸಲಾಗಿರ್ತಕ್ಕಂಥ ಕೆಲಸಗಳನ್ನು ಅನ್ಯ ರಾಜ್ಯದವರಿಗೆ ಕೊಡಬಾರ್ದು ಅಂತೇಳಿ ನಾನು ಈ ಮೂಲಕ ನಾನು ಅವ್ರನ್ನ ಆಗ್ರಹಿಸ್ತಾ ಇದ್ದೇನೆ.